ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಅಂಗವೈಕಲ್ಯ ಶಾಪವಲ್ಲ ವರ ಎಂಬ ಮಾತನ್ನ ಅಕ್ಷರಶಃ ಸತ್ಯ ಮಾಡಿ ತೋರಿಸಿ ಎಲ್ಲರಿಗಿಂತ ಒಂದು ಕೈ ಮೇಲಾಗಿ ಬದುಕುತ್ತಿರುವ ಮಾದೇವಪ್ಪ ಬಾಗಣ್ಣವರ ಜೀವನ ಎಲ್ಲರಲ್ಲೂ ಹೊಸ ಹುರುಪನ್ನ ತರುವಂತಿದೆ. ಇವರು ಓದಿದ್ದು ಬಿಎ ಪದವಿ. 38 ವಯಸ್ಸಿನ ಇವರು ಹುಟ್ಟು ಪೋಲಿಯೋ ಅಟ್ಯಾಕ್ನ ಕಾರಣದಿಂದ ಅಂಗವೈಕಲ್ಯದಿಂದ ಬಳಲುತ್ತಿದ್ದು ತಮ್ಮದೇ ಸ್ವಂತ ಜಮೀನಿನ ಕೃಷಿ ಕಾಯಕದಲ್ಲಿ ಬೆಳಕು ಕಾಣುತ್ತಾ ಕೃಷಿಗೆ ಆಸರೆಯಾಗಿ ಕುದುರೆಯನ್ನ ಬಳಸುತ್ತಿದ್ದಾರೆ. ಎತ್ತು ಆಕಳನ್ನ ಸಾಕಿದರೆ ಅವುಗಳ ಹಿಂದೆ ಓಡುವ ನಡೆಯುವ ಶಕ್ತಿ ನನಗಿಲ್ಲ. ಮನೆಯಲ್ಲಿಯೇ ಹುಟ್ಟಿ ಬೆಳೆದ ನನ್ನ ಕುದುರೆ ನನ್ನನ್ನೇ ಹೊತ್ತಿಕೊಂಡು ಕೃಷಿ ಚಟುವಟಿಕೆ ಮಾಡುತ್ತದೆ. ಹೀಗಾಗಿ ನಾನು ನನ್ನ ಸ್ವಂತ 3.5 ಎಕರೆ ಜಮೀನಿನಲ್ಲಿ ಕೃಷಿ ಕಾಯಕ ಮಾಡುತ್ತಾ ಬಿಡುವಿನ ಅವಧಿಯಲ್ಲಿ ಬ್ಯಾಂಕ್ ಮಿತ್ರ ಕೆಲಸ ಮಾಡುತ್ತೇನೆ ಎನ್ನುತ್ತಾರೆ. ಕುದುರೆ ಬಳಸಿ ಕೃಷಿ ಕಾಯಕ ಮಾಡುವ ಇವರು ಕುದುರೆಯನ್ನ ಪಳಗಿಸಿದ ರೀತಿಗೆ ಎಂಥವರು ಅಚ್ಚರಿ ಪಡುವಂತಿದ್ದು ಕೃಷಿ ಕಾಯಕದ ಎಲ್ಲ ಕೆಲಸಕ್ಕೂ ಕುದುರೆ ಸಾಥ್ ನೀಡುತ್ತಿದೆ. ವಿಚಿತ್ರವೆಂದರೆ ಮಾದೇವಪ್ಪನವರನ್ನ ಕುದುರೆ ಹತ್ತಿಸಿಕೊಂಡು ಹೊಲದ ಎಡೆ ಹೊಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಕುದುರೆನ ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ಬರ್ತೈತೆ ನಂಗಾರ ಅಂತೇಳಿ ಅಂದು ತಿಳ್ಕೊಂಡಾಗ ನಾವು ಇದರಿಂದ ಶೇಂಗಾ ಹೇರಿನಿ, ಆನಂತರ ಹತ್ತಿ ಹೊಲಕ್ಕೆ ಎಣ್ಣೆ ಹೊಡೀನಿ, ಮ್ಯಾಗ ಹಚ್ಚಿ ಕುತ್ಕೊಂಡ ಹೊಡಿತೀನಿ, ಅಡ್ಡಾಡ್ದಾಗಂಗಿಲ್ಲ ಅನ್ನೋದು ಒಂದು ನ್ಯೂನ್ಯತೆ ಐತೆ ಅಂತಂದು ಕುಂತ್ರೆ ಏನಾಗೋದಿಲ್ಲ. ಹಾಗಾಗಿ ಅಡ್ಡಾಡ್ದ ಬೇಡ ಬೇಡ, ನಾವು ನಮ್ಗೆ ಕುದುರೆನೇ ಎಲ್ಲ ಅಂತೇಳಿ ಅಂದು ಧೈರ್ಯ ತೊಗೊಂಡು ನಾವು ಮಾಡೋಕತ್ತಾಗ ನಮ್ಗೆ ಕುದುರೆ ಎಷ್ಟು ಇದಾಗಿತ್ತು ಅಂತಂದ್ರೆ ನನಗೆ ನ್ಯೂನ್ಯತೆ ಐತೆ ಅನ್ನೋದನ್ನು ಮರೆಸಿಬಿಟ್ಟೈತೆ. ನಿಮಗೆ ಅಂಗವೈಕಲ್ಯ, ಮಕ್ಕಳು ಚಿಕ್ಕವರು, ಯಾರಿಂದಾದರೂ ಏನಾದರೂ ಸಹಾಯ ಬೇಕೆ ಎಂಬ ಮಾತನ್ನ ನಯನವಾಗಿ ನಿರಾಕರಿಸಿದ ಇವರು ಎಲ್ಲ ನೆಟ್ಟಗಿದ್ದು ಜೀವನ ನಡೆಸಲು ಹೆಣಗಾಡುವವರ ನಡುವೆ ಪತ್ನಿ 2 ಗಂಡು ಮಕ್ಕಳ ಸುಂದರ ಸಂಸಾರದ ದೋಣಿ ಸಾಗಿಸುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ.